ಇವತ್ತು ಮೂಗಿ ಅಭಿವೃದ್ಧಿ ಮಾಡಿದ್ದೀನಿ, ಇವತ್ತು ಇವತ್ತು ಎಡಕೊರೆ ಅಭಿವೃದ್ಧಿ ಮಾಡಿದ್ದೀನಿ, ಶಿವನ ಸಮುದ್ರ ಒಂದು ಬ್ರಿಡ್ಜ್ ಮಾಡಿದ್ದೀನಿ, ಚಂಗೋಡಿನಲ್ಲಿ ಒಂದು ಬ್ರಿಡ್ಜ್ ಮಾಡಿದ್ದೀನಿ, ಚಿಕ್ಕಲೂರಿನಲ್ಲಿ ಒಂದು ಬ್ರಿಡ್ಜ್ ಮಾಡಿದ್ದೀನಿ, ಉದ್ರೂರಿಂದ ಮುಂದ್ಗಡೆ ಒಂದು ಬ್ರಿಡ್ಜ್ ಮಾಡಿದ್ದೀನಿ. ಇವೆಲ್ಲ ಶಾಶ್ವತವಾಗಿ ತಲತಲಾಂತರಕ್ಕೆ ಉಳ್ಕೊಳ್ತಕ್ಕಂಥವು. ಹಾಗಾಗಿ ಈಗ ತಮಗೆ ಗೊತ್ತಿವಾಗ ಈಗ ಎಡಕೊರೆಯಲ್ಲಿ ಯಾ 6 ವರ್ಷ ಆಗಿತ್ತು ಅದು ಊರು ಹುಟ್ಟಿ, 6 ವರ್ಷ ಆಗಿದ್ರು ಕೂಡ ಇದುವರೆಗೆ ಯಾರನ್ನು ಕೂಡ ಅದಕ್ಕೊಂದು ಗಮನ ತಗೊಂಡು ಅದಕ್ಕೊಂದು ಬ್ರಿಡ್ಜ್ ಮಾಡಿರಲಿಲ್ಲ. ನನ್ನ ರಾಜಕೀಯ ಉದ್ದೇಶ ಏನಿಲ್ಲ, ರಾಜಕೀಯ ಉದ್ದೇಶ ಕಾರಣ ಈಗಲೂ ಕೂಡ ಬ್ರಿಡ್ಜ್ ಹಾಕಕ್ಕೂ ಮೊದಲೇ ಆ ಊರಲ್ಲಿ ನನಗೆ ಓಟಿಲ್ಲ, ಬ್ರಿಡ್ಜ್ ಮಾಡಿದ್ಮೇಲೂ ಕೂಡ ನನಗೆ ಓಟಿಲ್ಲ. ಓಟ್ ದೃಷ್ಟಿ ಇಟ್ಕೊಂಡು ನಾನು ಮಾಡಲಿಲ್ಲ, ಯಾಕಂದ್ರೆ ವೋಟ್ ಕೊಟ್ಟರೆ ಕೊಡ್ತಾರೆ, ಕೊಡದವರು ಇಲ್ಲ. ಆದರೆ ನಾವು ಮೊದಲೇ ಹೇಳಿದೆ, ಅಧಿಕಾರ ಯಾವತ್ತೂ ಕೂಡ ಶಾಶ್ವತ ಇಲ್ಲ. ಆದರೆ ಅಧಿಕಾರದಲ್ಲಿ ಇದ್ದಾಗ ನಾವು ಮಾಡಿದಂಥ ಕೆಲಸ ಏನಿದೆ, ಕಾರ್ಯ ಇದೆ, ಅದು ಮಾತ್ರ ಶಾಶ್ವತವಾಗಿ ಉಳ್ಕೊತದೆ. ಆ ಒಂದು ನಿಟ್ಟಲ್ಲಿ ಎಡಕೊರೆ ಓಟ್ ಕೊಡ್ತಾರೋ ಬಿಡ್ತಾರೋ, ಇನ್ನೊಬ್ರು ಓಟ್ ಕೊಡ್ತಾರೋ ಬಿಡ್ತಾರೋ, ಓಟ್ ಕೊಟ್ಟವ್ರು ಮಾಡಬೇಕು, ಓಟ್ ಕೊಟ್ಟವ್ರು ಮಾಡಬಾರ್ದು ಅಂತಕ್ಕಂಥದ್ದು ಬೇರೆ ರಾಜಕಾರಣಿಗಳ ಬುದ್ಧಿ ಏನಿದೆ ಅದು ನನ್ನಲ್ಲಿ ಕಿಂಚಿತ್ತ ಅದಿಲ್ಲ. ಚುನಾವಣೆ ಬಂದಾಗ ರಾಜಕೀಯ, ಚುನಾವಣೆ ಬಂದಾಗ ಪಕ್ಷ, ಚುನಾವಣೆ ಕಳೆದ ನಂತರ ಇಡೀ ಕ್ಷೇತ್ರ ಜನ ಎಲ್ಲ ನನ್ನ ಜನ ಅಂತಕ್ಕಂಥ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಬೇರೆ ಥರ ಏನು ದುರುದ್ದೇಶದಿಂದ ನಮ್ಮ ಮಾಡಿದವ್ರಿಗೆ ಮಾಡಬೇಕು, ನಮ್ಮ ಹಿಂಬಾಲಕರಿಗೆ ಮಾಡಬೇಕು, ನಮ್ಮ ಜೊತೆಲಿದ್ದವ್ರಿಗೆ ಮಾಡಬೇಕು, ನಮ್ಗೆ ಓಟ್ ಹಾಕ್ದವ್ರಿಗೆ ಮಾಡಬೇಕು ಅಂತಕ್ಕಂಥ ಏನಿದೆ ಅದನ್ನು ನಮ್ಮ ಹಿರಿಯಕರು ಕೂಡ ನಮ್ಗೆ ಹಿಂದಿನಿಂದ ತೋರಿಸ್ಕೊಟ್ಟಿಲ್ಲ. ಅವರು ಏನು ಒಂದು ಮಾರ್ಗದರ್ಶನ ಕೊಟ್ಟಿದ್ರು, ಆ ಮಾರ್ಗದರ್ಶನದಲ್ಲಿ ನಾವು ಇಡೀ ನನ್ನ ತಾಲೂಕು ಮತ್ತು ನನ್ನ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ನೀರಾವರಿ ಆಗಬೇಕು, ಕುಡಿಯೋ ನೀರು ಆಗಬೇಕು, ಆದ್ಯತೆ ಆಗಬೇಕು, ಮತ್ತೆ ಎಲ್ಲ ಬ್ರಿಡ್ಜ್ಗಳಾಗಬೇಕು, ರಸ್ತೆಗಳಾಗಬೇಕು, ಈ ಒಂದು ನಿಟ್ಟಿನಲ್ಲಿ. ಮತ್ತೆ ನಾನು 108 ಕೋಟಿ ರೂಪಾಯಿ ಏನು 100 ತನಕ ಹೇಳಿದೆ, ಅಲ್ಲಿಂದ ಮುಂದಕ್ಕೆ ಮಾದೇಶನ ಬೆಟ್ಟಕ್ಕೆ ಮೊನ್ನೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಬಂದಾಗ ಕೇಳ್ಕೊಂಡೆ, ಅಲ್ಲಿ ಅದೊಂದು ಒಳ್ಳೆ ರಸ್ತೆ ಆಗಬೇಕು, 7 ಮೀಟರ್ ರಸ್ತೆ ಆಗಬೇಕು, ಜಾಸ್ತಿ ಮಾಡೋಕ್ಕಾಗಲ್ಲ ಅಲ್ಲಿ ಫಾರೆಸ್ಟ್ ಅಂತ ಕೇಳ್ಕೊಂಡೆ. ಅಲ್ಲಿಗೂ ಕೂಡ ಈಗ ಸುಮಾರು ಒಂದು 58 ಕೋಟಿ ರೂಪಾಯಿನಲ್ಲಿ 100 ಬೆಟ್ಟ ತನಕ 58 ಕೋಟಿ ರೂಪಾಯಿನಲ್ಲಿ ರಸ್ತೆ ಮಾಡೋದಕ್ಕೆ ಅದು ಕೂಡ ಎಲ್ಲ ಎಸ್ಟಿಮೇಟ್ ಆಗಿ ಸರ್ಕಾರದ ಹಂತದಲ್ಲಿದೆ, ಅದನ್ನು ಕೂಡ ಆಗ್ತದೆ ಖಂಡಿತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಕೊಟ್ಟಿ ಅಂತ ಮಾದೇಶನ ಬೆಟ್ಟದಲ್ಲಿ ಅವರು ಮಾತು ಕೊಟ್ಟಿದ್ದಾರೆ. ಅದರಿಂದ ಅದು ಕೂಡ ಮುಂದಿನ ದಿನಗಳಲ್ಲಿ ಹಾಗೆ ಆಗ್ತದೆ ಅಂತಕ್ಕಂಥ ಒಂದು ಅಭಿಪ್ರಾಯ ನನ್ನದು.